ಹಲವರು ಹೇಳುತ್ತಾರೆ ಬದಲಾವಣೆ ಜಗದ ನಿಯಮ ಎಂದು. ಆದರೆ ಯೋಚಿಸಿ ನೋಡಿ, ಮೆಣಸಿನ ಖಾರ ಬದಲಾಗಿಲ್ಲ, ಮಾವಿನ ಸಿಹಿ ಬದಲಾಗಿಲ್ಲ, ಬೇವಿನ ಕಹಿಯೂ ಬದಲಾಗಿಲ್ಲ, ಹಾಗೆ ಎಲೆಗಳ ಹಸಿರು ಬಣ್ಣ ಬದಲಾಗಿಲ್ಲ. ಬದಲಾಗಿರುವುದು ಮನುಷ್ಯ ಮತ್ತು ಅವನಲ್ಲಿನ ಮಾನವೀಯ ಮೌಲ್ಯಗಳು. ನೀನು ಮತ್ತೊಬ್ಬರನ್ನು ನಂಬಿ ನಿನ್ನ ಕಷ್ಟಗಳನ್ನು ಹೇಳೋ ಮುಂಚೆ ಎಚ್ಚರದಿಂದ ಇರು. ನಿನ್ನ ಜೊತೆ ನಗುನಗುತ್ತಾ ಕಾಲ ಕಳೆಯುವರೆಲ್ಲ ಸ್ನೇಹಿತರಾಗುವುದಿಲ್ಲ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗುವುದಿಲ್ಲ. ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕುತ್ತಾರೆ. ಕೃಷ್ಣನ ಸಂದೇಶ: ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ, ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ. ಸ್ವಂತ ಬುದ್ಧಿ ಇಲ್ಲದ ಅವಿವೇಕಿಗಳು ಮಾತ್ರ ಮತ್ತೊಬ್ಬರ ಮಾತನ್ನು ಕೇಳಿ ಒಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ನಮ್ಮ ಅಳತೆಯನ್ನು ಮೀರಿದ ಒಳ್ಳೆಯತನಕ್ಕೂ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಬಾರಿ ಶಿಕ್ಷೆಯಾಗುತ್ತದೆ. ಜೀವನದಲ್ಲಿ ಮೋಸ ಹೋದವರು ನೆಮ್ಮದಿ ಪಡೆದೇ ಪಡೆಯುತ್ತಾರೆ, ಆದರೆ ಮೋಸ ಮಾಡಿದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ, ಏಕೆಂದರೆ ಅವರು ಮಾಡಿದ ತಪ್ಪು ಮರಳಿ ಅವರನ್ನೇ ತಿನ್ನುತ್ತದೆ. ಅನುಮಾನ ತಪ್ಪಾಗಬಹುದು, ಅನುಭವ ಎಂದಿಗೂ ತಪ್ಪಾಗಲ್ಲ. ಅನುಮಾನ ಕೇವಲ ನಮ್ಮ ಮನಸ್ಸಿನ ಕಲ್ಪನೆ, ಅನುಭವ ಜೀವನದಲ್ಲಿ ನಾವು ಕಲಿತ ಪಾಠ. ಬಲವಂತವಾಗಿ ಯಾರನ್ನೂ ನಿನ್ನ ಜೀವನದಲ್ಲಿ ಉಳಿಸಿಕೊಳ್ಳಲು ಶ್ರಮ ಪಡಬೇಡ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ಜೊತೆಗಿರುತ್ತಾರೆ, ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಮಾಡುತ್ತಾರೆ. ನಿನ್ನ ಕೈಯಲ್ಲಿ ನಾಲ್ಕು ಜನರಿಗೆ ಸಹಾಯ ಮಾಡೋದಕ್ಕೆ ಆದರೆ ಮಾಡು, ಇಲ್ಲ ಅಂದರೆ ಸುಮ್ಮನಿರು. ಅದೇ ಸಹಾಯವನ್ನು ಬೇರೆಯವರು ಮಾಡುತ್ತಿದ್ದರೆ ಅದನ್ನು ನೋಡಿ ಅಸೂಯೆ ಪಟ್ಟು ಕೆಡಿಸುವುದಕ್ಕೆ ಹೋಗಬೇಡ. ಜೀವನ ಕಲಿಸಿದ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ನಿಂದಿಸು, ಒಬ್ಬರನ್ನು ಎಷ್ಟು ಬೇಕಾದರೂ ನಿಂದಿಸು. ಸತ್ಯವನ್ನು ತಿಳಿದು ನಿಂದಿಸು, ಆದರೆ ನೀನು ನಿಂದಿಸಿದ್ದು ಅಸತ್ಯವಾಗಿದ್ದರೆ ನೀನು ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶ ಖಂಡಿತ. ಇವತ್ತು ನಮ್ಮನ್ನು ನೋಡಿ ನಗುವ ಜನಗಳ ಮುಂದೆ ನಮ್ಮಂತೆ ಪರಿಸ್ಥಿತಿ ಅವರಿಗೂ ಬಂದೇ ಬರುತ್ತದೆ. ಇವತ್ತು ಸಮಯ ಅವರದ್ದೇ ಇರಬಹುದು, ನಾಳೆ ನಮ್ಮದೇ ಇರುತ್ತದೆ. ನೆನಪಿರಲಿ, ಕಾಲ ಯಾರ ಸ್ವತ್ತು ಅಲ್ಲ. ಎಲ್ಲರ ಜೊತೆಗಿರಬೇಕೆಂಬ ಆಸೆಯಿಂದ ಶುರುವಾಗಿ ಕೊನೆಗೆ ಯಾರ ಸಹವಾಸನೂ ಬೇಡವೆಂದು ಕೋರಿಕೊಳ್ಳುವುದೇ ಜೀವನ. ಇವೆಲ್ಲ ಥಾಟ್ಸ್ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು.